ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ, ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನನ್ನ ಮದುವೆಗೆ ಹುಟ್ಟಿದಂಥ ರೇಷ್ಮೆ ಸೀರೆಗಳನ್ನ ನಿಮಗೂ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗ್ಬೋದು ಅಂದ್ಕೊಂಡಿದ್ದೀನಿ. ಆ್ಯಂಡ್ ಆಲ್ಸೋ ನನ್ನ ಮದುವೆ ಕೊರೋನಾದಲ್ಲಾಗಿದ್ದು, ಅಂದರೆ 3 ವರ್ಷದ ಹಿಂದೆ 2020 ನನ್ನ ಮದುವೆ ಆಗಿದ್ದು ಮೇಯಲ್ಲಿ. ಸೊ ಹಾಗಾಗಿ ನಾನು ಜಾಸ್ತಿ ಏನು ಸೀರೆಗಳನ್ನ ಅಂದರೆ ಉಡೋದಿಕ್ಕಾಗಿಲ್ಲ ಫಂಕ್ಷನ್ಸ್ಗಳಿಗೆ ಅಂತ ಹೇಳಿ ನಾನು ಹುಟ್ಟಿದಂಥ ನನ್ನ ಮದುವೆಗೆ ಹುಟ್ಟಿದಂಥದ್ದನ್ನ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೇ ಇಲ್ಲಿಗೆ. ಆ್ಯಂಡ್ ಇವತ್ತು ನಾನು ಫಸ್ಟ್ಗೆ ತೋರಿಸ್ತಾ ಇರೋ ಅಂತ ಸೀರೆ ಬಂದ್ಬಿಟ್ಟು, ನಮ್ಮ ಕಡೆ ಮೆಚೂರ್ಡ್ ಆದಾಗ ಹುಡುಗಿರಿಗೆ ಹೊಸಿಗೆ ಅಂತ ಹಾಕ್ತಾರೆ, ಅದನ್ನು ಹಾಕಿಲ್ಲ ಅಂತ ಅಂದಾಗ ಆ ಟೈಮಲ್ಲಿ ಮದುವೆ ಚಪ್ರ ದಿವಸ ನಮ್ಮ ಮನೆಯಲ್ಲಿ ಹೊಸಿಗೆಯನ್ನು ಹಾಕ್ತಾರೆ. ಅಂದರೆ ಅರ್ಶಿನದ ಶಾಸ್ತ್ರ ಎಲ್ಲ ಆದಮೇಲೆ ಹೊಸಿಗೆ ಹಾಕಿ ಛತ್ರಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ನಮಗೆ ಛತ್ರ ಏನೂ ಇರಲಿಲ್ಲ, ಮನೆಯಲ್ಲೇ ಇತ್ತು. ಸೊ ನೈಟ್ ಫಂಕ್ಷನ್ ಅದೇ ನಡೆದಿತ್ತು ನಮ್ಮ ಮನೇಲಿ. ಸೊ ಆ ಒಂದು ಫಂಕ್ಷನ್ಗೆ ನಾನು ಹುಟ್ಟಿದಂಥ ಸೀರೆ ಬಂದ್ಬಿಟ್ಟು ಗ್ರೀನ್ ಕಲರ್ ಕಾಂಬಿನೇಷನ್, ಒಂಥರ ಪ್ಯಾರೋಟ್ ಗ್ರೀನ್ ವಿತ್ ಬ್ಲೂ ಕಲರ್. ಸೊ ಇದಂತೂ ತುಂಬ ಚೆನ್ನಾಗಿರೋವಂಥ ಸ್ಯಾರಿ ಆ್ಯಂಡ್ ಮೈ ಫೇವ್ರೇಟ್ ಸ್ಯಾರಿ ಕೂಡ. ಯಾಕೆ ಅಂದರೆ ಇದು ಎಷ್ಟು ನೀಟಾಗಿ ಸ್ಯಾರಿ ಕೂರತ್ತೆ, ನಾವು ಹೇಳ್ದಂಗೆ ಕೇಳತ್ತೆ ಈ ಸ್ಯಾರಿ. ಯಾರ ಹೆಲ್ಪು ಬೇಡ, ಈ ಸೀರೆನ ಉಡೋಕ್ಕೆ 1-2 ಮಿನಿಟ್ಸು ಬೇಕಾಗಿಲ್ಲ, ಅಷ್ಟು ಬೇಗ ಬೇಗ ಈ ಸೀರೆನ ಉಡ್ಬೋದು. ಈ ಸೀರೆನ ನಾನು ರೀಸೆಂಟಾಗಿ ನನ್ನ ತಂಗಿ ನಾವು ಮೇಲ್ಕೋಟೆಗೆ ಹೋದಾಗ ಉಟ್ಕೊಂಡಿದ್ರು. ಆ್ಯಂಡ್ ನಾನು ಕೂಡ ತುಂಬ ಸತಿ ಉಟ್ಟಿದ್ದೀನಿ ಸೀರೆನ. ತುಂಬ ಚೆನ್ನಾಗಿದೆ, ಇದು ತುಂಬ ಸ್ಮೂತ್ ಆಗಿದೆ, ಹಾಗಾಗಿ ಉಡೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಂಡ್ ಸೆಕೆಗಾಲದಲ್ಲೆಲ್ಲ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ನೋಡ್ತಿರ್ಬೋದು, ನಾನು ಈ ಒಂದು ಇದು ಬಂದುಬಿಟ್ಟು ಸೆರ್ಗ್ ಬರುತ್ತೆ, ನಿಮಗೆ ಬ್ಲೂ ಫುಲ್ ಸೆರ್ಗ್ ಈ ಥರ ಬರುತ್ತೆ. ಆ್ಯಂಡ್ ಬಾರ್ಡ್ರ್ ಬಂದುಬಿಟ್ಟು ಬ್ಲೂ ಕಲರ್ ಬರುತ್ತೆ. ಸೊ ಈ ಸ್ಯಾರಿ ಪೂರಾ ಹೆಂಗಿದೆ ಅಂದರೆ ಪ್ಲೇನ್, ಇದೇ ಥರ ಬಾರ್ಡ್ರ್, ಈ ಬಾರ್ಡ್ರ್ ಬರುತ್ತೆ ಪ್ಲೇನ್. ಈ ಗ್ರೀನ್ ಕಲರ್ ಸ್ಯಾರಿ ಇದೆ ಅಷ್ಟೇ. ಸೊ ಮಧ್ಯ ಏನು ಡಿಸೈನ್ ಇಲ್ಲ, ತುಂಬ ಸಾಫ್ಟ್ ಇದೆ. ಸೊ ಇದಕ್ಕೆ ನಾನು ಆಲ್ಮೋಸ್ಟ್ 4,000 ಏನೋ ಪೇ ಮಾಡಿರೋದು. ಇದು ಕಂಚಿಯಿಂದ ಒಬ್ರು ಸೀರೆನ ತಂದು ಇಲ್ಲಿ ಸೇಲ್ ಮಾಡ್ತಾ ಇದ್ರು, ನಮ್ಮ ಅಮ್ಮನಿಗೆ ಗೊತ್ತಿರೋರು. ಸೊ ಅಲ್ಲಿ ತಗೊಂಡಿದ್ವಿ. ಇದು ಮತ್ತೆ ಕೊಚ್ಚಂಪಲ್ಲಿ ಅಂತ ಇದೆ, ಅದನ್ನು ಎರಡೂ ಒಟ್ಟಿಗೆ ತಂದಿದ್ರು. ಸೊ ನಾನು ಇದನ್ನ ನನ್ನ ಮದ್ವೆಗಂತ ಎತ್ತಿಟ್ಕೊಂಡಿದ್ದೆ. ಆ್ಯಂಡ್ ಈ ಒಂದು ಸೀರೆಗೆ ನಾನು ಈ ಥರ ಕುಚ್ಚು ಹಾಕ್ಸಿದ್ದೀನಿ, ಒಂದು ರೌಂಡ್ ಮಣಿ ಬಂದು ಕೆಳಗಡೆ ಬೇಬಿ ಕುಚ್ಚು, ಸಿಂಪಲ್ ಆಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸೀರೆ ಹುಟ್ಟಾಗ. ನಾನು ಫೋಟೋನ ಪಿನ್ ಮಾಡಿರ್ತೀನಿ, ನಿಮಗೆ ಗೊತ್ತಾಗತ್ತೆ. ನನಗೆ ಇದು ತುಂಬ ಫೇವ್ರೇಟ್ ಸ್ಯಾರಿ. ಸೊ ಈ ಒಂದು ಸ್ಯಾರಿನ ನಾನು ನನ್ನ ಹೊಸಿಗೆ ಶಾಸ್ತ್ರಕ್ಕೆ ಹಾಕೊಂಡಿದ್ದು. ಸೊ ಇದ್ರದ್ದು ಬ್ಲೌಸ್ನ ಕೂಡ ನಿಮಗೆ ತೋರಿಸ್ತೀನಿ ನಾನು ಯಾವ ಥರ ಡಿಸೈನ್ ಮಾಡಿಸಿದ್ದೆ ಅಂತ. ಸೊ ನಾನು ಆಲ್ಮೋಸ್ಟ್ ನನ್ನ ಬ್ಲೌಸ್ ಎಲ್ಲದನ್ನು ಮಾಡಿಸೋದು ವರ್ಕ್ ಅಂತ ಅಂದರೆ ಮಿಷಿನ್ ವರ್ಕ್ನೇ ಮಾಡಿಸ್ತೀನಿ ನಾನು, ಓಕೆನಾ. ಸೊ ನಾನು ಯಾವುದು ಹ್ಯಾಂಡ್ ವರ್ಕ್ ಯಾವುದು ಮಾಡಿಸಿಲ್ಲ. ಸೊ ಈ ಒಂದು ಸೀರೆಗೆ ಇದು ಬ್ಲೂ ಕಲರ್ ಬ್ಲೌಸ್ ಬಂದಿರೋದ್ರಿಂದ ನಾನು ಈ ಥರ ಫುಲ್ ನೋಡ್ತಾ ಇರ್ಬೋದು ನೀವಿಲ್ಲಿ, ಗ್ರೀನ್ ಕಲರು ಮತ್ತು ಈ ಚೈನ್ ಬಾಲ್ ಮತ್ತು ಬಾಲ್ ಚೈನು ಸ್ಟೋನ್ಸು ಇದನ್ನೆಲ್ಲ ಹಾಕಿಸಿ ಚೆನ್ನಾಗಿ ಮಾಡಿಕೊಟ್ಟಿದ್ರು. ಕುಂದನೆಲ್ಲ ಇಟ್ಟು ಹಾಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ ಈ ಬ್ಲೌಸು. ನಂಗೆ ತುಂಬ ಇಷ್ಟ ಈ ಬ್ಲೌಸು. ಆ್ಯಂಡ್ ಈ ಒಂದು ಇದಕ್ಕೆ ಚೆನ್ನಾಗಿ ಕಾಣಿಸ್ತಿದೆ, ಬಟ್ ಈ ಥರ ನನಗೆ ಬೇರೆ ಈ ಇಲ್ಲೆಲ್ಲ ಮಾಡ್ಸೋಕ್ಕೆ ಇಷ್ಟ ಆಗಲ್ಲ, ಬಟ್ ಮಿಸ್ಟೇಕ್ ನಾನು ಮಾಡಿದ್ದೀನಿ, ಅದನ್ನು ನಿಮ್ಗೆ ಹೇಳ್ತೀನಿ. ಸೊ ಇದು, ಸೊ ಇದಾಗಿತ್ತು ನನ್ನ ಹೊಸಿಗೆ ಶಾಸ್ತ್ರದ ಸೀರೆ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಾನು ನನ್ನ ಧಾರೆ ಸೀರೆಯನ್ನು ತೋರಿಸ್ತೀನಿ. ಸೊ ಫಸ್ಟ್ಗೆ ಹೇಳ್ಬಿಡ್ತೀನಿ, ನನ್ನ ಯಾವ ಸೀರೆನೂ ನಾನು ಸೆಲೆಕ್ಟ್ ಮಾಡಿಲ್ಲ, ಇದೆಲ್ಲ ನನ್ನ ತಂಗಿ ನಮ್ಮಮ್ಮ ನನ್ನ ಚಿಕ್ಕಮ್ಮ ಎಲ್ಲ ಹೋಗಿ ಸೆಲೆಕ್ಟ್ ಮಾಡಿ ತಂದಿರೋಂಥ ಸೀರೆಗಳು. ನಾನು ಕೆಲಸಕ್ಕೆ ಹೋಗ್ತಾ ಇದ್ದೆ ಆವಾಗ, ಸೊ ರಜಾ ಇರಲಿಲ್ಲ, ತುಂಬ ಟೈಮ್ ಇರಲಿಲ್ಲ ಅಂತ ಹೇಳಿ ನನ್ನನ್ನು ಬಿಟ್ಟು ಮದುವೆ ಹುಡುಗಿನ ಬಿಟ್ಟು ಹೋಗಿ ಸೀರೆಯನ್ನು ತಂದಿದ್ರು. ಸೊ ಬಟ್ ತುಂಬ ಚೆನ್ನಾಗಿರೋ ಸೀರೆಗಳನ್ನ ತಂದಿದ್ದಾರೆ, ನನಗೆ ತುಂಬ ಇಷ್ಟ ಆಯಿತು. ಸೊ ನನ್ನ ಧಾರೆ ಸೀರೆ ನನಗೆ ತುಂಬ ಇಷ್ಟ, ಕಲರ್ ಕಾಂಬಿನೇಷನ್ ನೋಡ್ಬೋದು ನೀವು. ಈ ಒಂದು ಧಾರೆ ಸೀರೆ ಕಲರ್ ಕಾಂಬಿನೇಷನ್ ನಂಗೆ ತುಂಬ ಇಷ್ಟ. ನೀವು ನೋಡ್ತಿರ್ಬೋದು ಪಿಂಕ್ ಕಲರ್ ಮತ್ತು ಗೋಲ್ಡ್ ಜರಿಯಲ್ಲಿ ಕೆಳಗಡೆ ಬಾರ್ಡ್ರ್ ಕೊಟ್ಟಿದ್ದಾರೆ. ಸೊ ಇದೆಷ್ಟು ಚೆನ್ನಾಗಿದೆ ಸೀರೆ ಅಂದರೆ ಹುಟ್ಟಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ನಾನು 2 ಟೈಮ್ಸ್ ಹುಟ್ಟಿದ್ದೀನಿ ಅಷ್ಟೇ, ನನ್ನ ಮದುವೆಯಲ್ಲಿ ಒಂದು ನಮ್ಮ ಅಕ್ಕನ ಮದುವೆಗೆ ಒಂದು ಸತಿ ಹುಟ್ಟಿದ್ದೆ ಅಷ್ಟೇ. ಆ್ಯಂಡ್ ಇದೊಂಥರ ಕ್ರೀಮ್ ಕಲರ್, ವೈಟ್ ಕಲರ್ ಅಲ್ಲ ಸ್ಯಾರಿ, ಇದು ಕ್ರೀಮ್ ಕಲರ್ ಸ್ಯಾರಿ, ಅದಕ್ಕೆ ಪಿಂಕ್ ವಿತ್ ಗೋಲ್ಡ್ ಅಲ್ಲಿ ಏನು ಬಾರ್ಡ್ರನ್ನು ಕೊಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ. ಕೆಳಗಡೆ ಬಾರ್ಡ್ರ್ ಇದೆ ಒಂದು ಅಡಿ, ನೋಡಿ ಅರ್ಧ ಅಡಿ ಎಷ್ಟು ಬಾರ್ಡ್ರ್ ಇದೆ. ಆ್ಯಂಡ್ ಈ ಸೈಡ್ ಮೇಲ್ಗಡೆ ಬಂದರೆ ಈ ಥರ ಚಿಕ್ಕದಾಗಿ ಬಾರ್ಡ್ರ್ ಬರುತ್ತೆ, ಇಲ್ಲಿಗೆ ಕೆಳಗಡೆಗೆ ತುಂಬ ದೊಡ್ಡದಾಗಿ ಬಾರ್ಡ್ರ್ ಕೊಟ್ಟಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಇದು ಆಲ್ಮೋಸ್ಟ್ 7,000 ಏನೋ ಪೇ ಮಾಡಿರಬೇಕು ಇದಕ್ಕೆ. ತುಂಬ ಚೆನ್ನಾಗಿದೆ ಈ ಸೀರೆ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಹುಟ್ಟಾಗ ಮದುಮಕ್ಳಿಗಂತೂ. ಆ್ಯಂಡ್ ಇದಕ್ಕೆ ಸೆರ್ಗ್ ಬಂದುಬಿಟ್ಟು ಈ ಥರ ಇದೆ, ಈ ಥರ ಪಿಂಕಲ್ಲಿದೆ. ಇದು ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಹಾಗಾಗಿ ನನಗೂ ಇಷ್ಟ ಆಯಿತು. ಅವ್ರು ತಂದಿರೋದ್ರಲ್ಲಿ ನನಗೆ ಯಾವುದೂ ಇಷ್ಟ ಆಗಿಲ್ಲ ಅನ್ನೋ ಥರ ಇಲ್ಲ. ಆ್ಯಂಡ್ ಈ ಸೀರೆ ಕುಚ್ಚನೂ ಅಷ್ಟೇ, ನಾನು ಈ ಥರ ಕಲರ್ ಕಾಂಬಿನೇಷನ್ ಏನು ಬ್ಲೂ ಸಾರಿ ಕ್ರೀಮ್ ಮತ್ತು ಪಿಂಕಲ್ಲೇ ಹಾಕ್ಸಿದ್ದೀನಿ.
ಸೊ ಇದಕ್ಕೆ ಒಂದು ಗೋಲ್ಡ್ ಕಲರ್ ಬಾಲ್ ಅಲ್ಲಿ ಹಾಕಿ ಹಾಕ್ಸಿದ್ದಾರೆ. ಇದ್ರದ್ದು ಕುಚ್ಚು ನಂಗೆ ಅಷ್ಟೊಂದು ಇಷ್ಟ ಆಗ್ಲಿಲ್ಲ, ನಾನು ಬಲ್ಕ್ ಆಗಿ ಕೊಟ್ಬಿಟ್ವಿ. ನಮ್ಗೆ ಅವಾಗ ಕೊರೋನಾ ಬೇರೆ ಇದ್ದಿದ್ರಿಂದ ನಮಗೆ ಜಾಸ್ತಿ ಎಲ್ಲೂ ಓಡಾಡಕ್ ಆಗ್ತಿರ್ಲಿಲ್ಲ, ಅಂಡ್ ಹೋಗಿ ಬಂದು ಏನಾಗಿದೆ ಎಂತು ಅಂತ ನೋಡಕ್ಕೂ ಆಗ್ತಿರ್ಲಿಲ್ಲ. ಸೊ ಇದು ಒಂಥರ ಈ ಬಾಲ್ಸ್ ಇದೇನಿದೆ ಮಣಿ ಹಾಕಿದಿರಲ್ಲ ಅದಷ್ಟು ಕ್ವಾಲಿಟಿ ಇಲ್ಲ ಅಷ್ಟೇ. ಇದೊಂದು ನಂಗೆ ಕುಚ್ಚು ಅಷ್ಟೊಂದು ಇಷ್ಟ ಆಗ್ಲಿಲ್ಲ ಅಂತ. ಅದ್ಬಿಟ್ರೆ ಸೀರೆ ತುಂಬಾ ಇಷ್ಟ ಆಯ್ತು. ಸೊ ಇದು ನನ್ನ ಧಾರೆ ಮುಹೂರ್ತದ ಸೀರೆ. ಸೊ ಇದನ್ನೇ ನಾನು ಹುಟ್ಟಿದ್ದೆ ನನ್ನ ದಾರಿಗೆ. ಅಂಡ್ ಇದ್ರ ಬ್ಲೌಸ್ನ ತುಂಬಾ ಗ್ರ್ಯಾಂಡ್ ಆಗಿನೇ ಹೊಲ್ಸ್ಕೊಂಡೆ ನಾನು, ಯಾಕೆಂದ್ರೆ ಇದು ಚೆನ್ನಾಗಿ ಕಾಣತ್ತೆ ಧಾರೆ ಸೀರೆ ಬೇರೆ ಅಲ್ವಾ ಅಂತ ಹೇಳಿ. ಪಿಂಕ್ ಕಲರ್ ಬ್ಲೌಸ್ ಬಂದಿದೆ, ಅದಕ್ಕೆ ನಾನು ಕ್ರೀಮ್ ಕಲರ್ ಅಲ್ಲಿ ವರ್ಕ್ನ ಮಾಡಿಸಿರೋದು. ಇದು ಕೂಡ ಮಷಿನ್ ವರ್ಕೆ. ಸೊ ಡೋರಿ ಆ್ಯಂಡ್ ಇದು ಲೀಫ್ ಕೊಟ್ಟಿದ್ದಾರೆ, ಬಾಲ್ ಚೈನು, ಸ್ಟೋನ್ಸು, ಫ್ಲವರ್ಸು, ಎಲ್ಲ ಒಂದೆರಡು ಡಿಸೈನ್ನ ಮಿಕ್ಸ್ ಮಾಡಿ ನನಗೆ ಇದನ್ನ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಕಾಣುತ್ತೆ, ಫುಲ್ಲು ಬೆನ್ನು ಪೂರ್ತಿ ಏನಿದೆ ಡಿಸೈನೇ ಇದೆ ಇದು, ಈ ಥರ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೆ ಬ್ಲೌಸಿಗೆಲ್ಲ ನಾನು ಎಷ್ಟು ಪೇ ಮಾಡಿದೆ ಅಂತ ಗೊತ್ತಿಲ್ಲ. ಬಲ್ಕಾಗಿ ನಂದು, ಅಮ್ಮಂದು, ತಂಗಿದು ಎಲ್ಲರದು ಪೇ ಮಾಡಿದ್ದು ನಾವು, ಹಾಗಾಗಿ ನಮಗೆ ಬ್ಲೌಸ್ಗೆ ಪರ್ಟಿಕ್ಯುಲರ್ ಆಗಿ ಈ ಬ್ಲೌಸ್ಗೆ ಇಷ್ಟು ಕೊಟ್ಟೆ ಅಂತ ನನಗೆ ಗೊತ್ತಿಲ್ಲ. ಆ್ಯಂಡ್ ಈ ಒಂದು ಬ್ಲೌಸ್ದು ನನಗೆ ಇಷ್ಟ ಆಗದೆ ಇರೋ ಪಾರ್ಟ್ ಏನು ಅಂತ ಅಂದರೆ ಇದು. ಸೊ ನೀವು ಏನಾದರೂ ಈ ಥರ ದೊಡ್ಡ ದೊಡ್ಡ ಬಾರ್ಡ್ರ್ ಇತ್ತು ಅಂದರೆ ಬ್ಲೌಸಲ್ಲಿ, ಸೊ ಅದಕ್ಕೆ ಡಿಸೈನ್ನ ಮಾಡ್ಸೋಕೆ ಹೋಗಬೇಡಿ ಸುಮ್ಮನೆ. ಅದು ಬಾರ್ಡ್ರು ತುಂಬ ಚೆನ್ನಾಗಿ ಎಲಿಗೆಂಟಾಗಿ ಕಾಣುತ್ತೆ, ಬಟ್ ನಾನು ಅದಕ್ಕೆ ನನಗೆ ಅವಾಗ ಅಷ್ಟು ಐಡಿಯಾ ಇರಲಿಲ್ಲ, ಹಾಗಾಗಿ ಇದನ್ನು ಹಾಗೆ ಅವ್ರಿಗೆ ಹೇಳಿ ಬಂದೆ. ಅವ್ರು ನಾರ್ಮಲ್ ಆಗಿ ಹಿಂದೆಗೂ ಮತ್ತು ಇಲ್ಲಿಗೂ ಎಲ್ಲದಕ್ಕೂ ಡಿಸೈನ್ ಮಾಡಿಬಿಟ್ಟಿದ್ದಾರೆ, ಬಟ್ ಇಟ್ಸ್ ಓಕೆ, ಇದು ಚೆನ್ನಾಗಿ ಕಾಣಿಸುತ್ತೆ. ಬಟ್ ಈಗ ಯಾವುದು ಹೊಲಿಸ್ತಾ ಇದೀನಲ್ಲ ಅದು ಯಾವುದಕ್ಕೂ ನಾನು ಈ ಥರದ್ದೆಲ್ಲ ನಾನು ಮಾಡಿಸೋದಿಲ್ಲ, ನನಗೆ ಇಷ್ಟ ಆಗಲ್ಲ ಅಂತೇಳಿ. ಸುಮ್ಮನೆ ಆ ಬಾರ್ಡ್ರ್ ಲುಕ್ ಚೆನ್ನಾಗಿ ಕಾಣಲ್ಲ ಅಂತ ಅನ್ಸುತ್ತೆ ಈ ಒಂದು ಇದನ್ನ ಇಟ್ಟಾಗ. ಈ ಥರ ಲೀಫು ಏನಾದರೂ ಒಂದು ಮಾಡಿರ್ತಾರಲ್ಲ ಆ ಥರ ಡಿಸೈನ್ ನನಗೆ ಅಷ್ಟು ಇಷ್ಟ ಆಗಲ್ಲ, ಹಾಗಾಗಿ ಈ ಸತಿ ಉಡ್ಸೋದಕ್ಕೆಲ್ಲ ನಾನು ನಾರ್ಮಲ್ ಆಗೇ ಮಾಡ್ತೀನಿ. ಆ್ಯಂಡ್ ಇದು ನನ್ನ ಧಾರೆ ಸೀರೆ, ಆ್ಯಂಡ್ ಇದಕ್ಕೆ ನಾವು 7,000 7,500 ಸಮಥಿಂಗ್ ಏನೋ ಪೇ ಮಾಡಿದ್ರು. ನನಗೆ ಅಷ್ಟು ಎಕ್ಸಾಕ್ಟಾಗಿ ಗೊತ್ತಿಲ್ಲ ಈ ಸೀರೆದು, ಯಾಕೆಂದರೆ ನಾನು ಹೋಗಿಲ್ವಲ್ಲ, ಹಾಗಾಗಿ ಎಲ್ಲ ಮರ್ಚೋಯ್ತು, ಮತ್ತೆ ಮರ್ಚಿಡ್ಬೇಕು. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಅಮ್ಮನ ಮನೇಲಿ ಇನ್ನೊಂದು ಸೀರೆ ತಂದಿದ್ರು. ನಮ್ಮ ಕಡೆ ಬೆಳಗ್ಗೆನೂ ರಿಸೆಪ್ಷನ್ ಮಾಡ್ತಾರೆ ಅಂದರೆ ನೈಟ್ ಬರೋಕ್ಕಾಗಿಲ್ದವರು ಸ್ಟೇಜ್ ಮೇಲೆ ನಿಲ್ಲಿಸಿ ಈ ಸೀರೆಯಲ್ಲಿ ಗಂಡನ ಮನೆ ಕಳಿಸ್ತಾರೆ. ಸೊ ಹಾಗಾಗಿ ಆ ಒಂದು ಫಂಕ್ಷನ್ಗೆ ಒಂದು ಸೀರೆಯನ್ನು ತಂದಿದ್ರು. ಇದನ್ನು ನಾನು ಫೋಟೋಶೂಟಿಗೆ ಹಾಕ್ಕೊಂಡಿದ್ದೆ, ಯಾಕೆ ಅಂದರೆ ನಾನು ಹೇಳ್ದಂಗೆ ಕೊರೋನಾ ಇದ್ದಿದ್ರೆ ಎರಡು ಟೈಮ್ ರಿಸೆಪ್ಷನ್ ಮಾಡೋಕ್ಕಾಗಲಿಲ್ಲ. ನಾವು ಒಂದೇ ಟೈಮ್ ರಿಸೆಪ್ಷನ್ಗೆ ನನ್ನ ಹಸ್ಬೆಂಡ್ ಮನೇಲಿ ಏನು ಕೊಡಿಸಿದ್ರು ನಾನು ಅದನ್ನ ಹಾಕೊಂಡೆ, ಇದನ್ನ ಫೋಟೋಶೂಟಿಗೆ ಅಂತ ಹಾಕಿದ್ದೆ. ಸೊ ಈ ಒಂದು ಸೀರೆ ಬಂದ್ಬಿಟ್ಟು ಪಿಂಕ್ ಬಾರ್ಡ್ರು, ನವಿಲಿದೆ ಇದರಲ್ಲಿ, ಗೋಲ್ಡ್ ಜರಿಯಲ್ಲಿ ನವಿಲನ್ನ ಕೊಟ್ಟಿದ್ದಾರೆ. ಎಷ್ಟು ಚೆನ್ನಾಗಿದೆ ಇದು, ಡಬಲ್ ಶೇಡೆಡ್ ಕಲರ್ ಇದು, ಒಂಥರ ಆರೆಂಜ್ ಮತ್ತು ಒಂಥರ ಪಿಂಕ್ ಕಲರ್ ಥರ ಶೇಡ್ ಬರುತ್ತೆ. ಇದನ್ನು ಡೈರೆಕ್ಟಾಗಿ ನೋಡಿದಾಗ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ. ಈ ಸೀರೆನೂ ಅಷ್ಟೇ ತುಂಬ ಚೆನ್ನಾಗಿದೆ. ಇದಕ್ಕೆ ಆಲ್ಮೋಸ್ಟ್ 7,500 ಸಮಥಿಂಗ್ ಏನೋ ಕೊಟ್ಟಿದ್ದಾರೆ ಅನ್ಸುತ್ತೆ. ಇವೆರಡು ಸೀರೆನ ನಾನು ತಂದಿಲ್ಲ, ಹಾಗಾಗಿ ನನಗೆ ಎಕ್ಸಾಕ್ಟಾಗಿ ಇಷ್ಟೇ ಅಮೌಂಟು ಅಂತ ಗೊತ್ತಿಲ್ಲ. ಸೊ ಈ ಒಂದು ಸೀರೆನೂ ಅಷ್ಟೇ, ಅಷ್ಟು ಚೆನ್ನಾಗಿ ಕಾಣುತ್ತೆ ಉಟ್ಟಾಗ ಡಬಲ್ ಶೇಡ್. ಇದನ್ನು ನನ್ನ ಸೀರೆಗಳನ್ನೆಲ್ಲ ಎರಡೆರಡು ಸತಿ ಉಟ್ಟಿರ್ಬೋದು ಅಷ್ಟೇ. ಸೇಮ್ ಬಾರ್ಡ್ರನ್ನು ಅಷ್ಟೇ, ಮೇಲೆ ಕೆಳಗೆ ಎರಡೂ ಒಂದೇ ಥರ ಬಾರ್ಡ್ರ್ ಇದೆ. ಆ್ಯಂಡ್ ಇದಕ್ಕೆ ಕುಚ್ಚು ತುಂಬ ಚೆನ್ನಾಗಿ ಹಾಕ್ಬಿಟ್ಟಿದ್ದಾರೆ, ನನಗೆ ಇಷ್ಟ ಆಯಿತು. ಆ್ಯಂಡ್ ಇದ್ರದ್ದು ಸೆರ್ಗ್ ಬಂದ್ಬಿಟ್ಟು ಈ ಥರ ಪಿಕಾಕಲ್ಲೇ ಇದೆ, ಆ್ಯಂಡ್ ಪಿಂಕ್ ಕಲರ್ ಗೋಲ್ಡ್ ಜರಿಯಲ್ಲಿ ಮಾಡಿದ್ದಾರೆ. ಇದಕ್ಕೆ ಕುಚ್ಚನ್ನ ನಾನು ಈ ಥರ ಕಾಂಬಿನೇಷನ್ ಮಾಡಿ ಹಾಕಿದ್ದಾರೆ, ಈ ಕುಚ್ಚು ಚೆನ್ನಾಗಿ ಹಾಕಿದ್ದಾರೆ ನೋಡ್ಬೋದು ನೀವು. ಇಲ್ಲೊಂದು ಬಾಲ್ ಚೈನ್ನೆಲ್ಲ ಹಾಕಿ ಕಲರ್ ಕಾಂಬಿನೇಷನ್ ಒಂದರಲ್ಲೇ ಎರಡು ಕಲರ್ನ ಹಾಕಿ ಕೊಟ್ಟಿದ್ದಾರೆ. ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡಿಕೊಟ್ಟಿದ್ದಾರೆ, ಯಾಕೆಂದರೆ ಒಬ್ರು ಕೈಲೆ ಕೊಟ್ಟಿದ್ರಲ್ಲ, ಹಾಗಾಗಿ ಇದು ರಿಸೆಪ್ಷನ್ ಸ್ಯಾರಿದು ಅಂತ ಹೇಳಿದಾಗಿಂದ ಇದು ಒಂದು ಸ್ವಲ್ಪ ಚೆನ್ನಾಗಿ ಗ್ರ್ಯಾಂಡಾಗಿ ಕಾಣಲಿ ಅಂತ ಬಾಲ್ ಚೈನೆಲ್ಲ ಹಾಕಿ ಕೊಟ್ಟಿದ್ದಾರೆ. ಇದ್ರ ಸೀರೆ ಫುಲ್ಲು ಆಲ್ ಓವರ್ ಹಿಂಗೆ ಬರುತ್ತೆ, ನೀವು ನೋಡ್ತಿರ್ಬೋದು ಈ ಥರ ಬುಟ್ಟ ಬುಟ್ಟ ಡಾಟ್ಸ್ ಎಲ್ಲ ಬರುತ್ತೆ. ಈ ಥರ ಫುಲ್ ಆಲ್ ಓವರ್ ಸೀರೆ ಅದೇ ರೀತಿ ಇರೋದು. ಈ ಸೀರೆಗೆ ನಾನು ಹೇಳ್ದಂಗೆ 7,500 ಸಮಥಿಂಗ್ ಏನೋ ಪೇ ಮಾಡಿರೋದು ಅನ್ಸುತ್ತೆ. ಇದು ಮೂರು ವರ್ಷದ ಹಿಂದೆಂದು ಕತೆ. ಆ್ಯಂಡ್ ಈ ಒಂದು ಬ್ಲೌಸ್ ನಂಗೆ ಇಷ್ಟ, ಯಾಕೆಂದರೆ ಚೆನ್ನಾಗಿ ಮಾಡಿದ್ದಾರೆ ಈ ಬ್ಲೌಸು. ನೀವು ನೋಡ್ಬೋದು ಇಲ್ಲೂ ಅಷ್ಟೇ ನವಿಲ್ನ ಕೊಟ್ಟಿದ್ದಾರೆ. ಈ ನವಿಲ್ ಏನು ಬಂದಿದೆ ಅಲ್ಲ ಈ ಬಾರ್ಡ್ರಿಗೆ, ಅದಕ್ಕೆ ಜಸ್ಟು ಔಟ್ಲೈನ್ ಥರ ಕೊಟ್ಟಿದ್ದಾರೆ ಅಷ್ಟೇ. ಇದನ್ನು ತುಂಬ ಏನು ಜಾಸ್ತಿ ಕೊಟ್ಟಿಲ್ಲ, ಏನು ಡಿಸೈನ್ ಮಾಡಿಲ್ಲ, ಹಾಗೇ ಇದೆ. ಈ ಥರ ಇದ್ದಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ನಮಗೆ ಹಾಕಿದಾಗ. ಆ್ಯಂಡ್ ಇದ್ರದ್ದು ಅಷ್ಟೇ, ನಂಗೆ ತುಂಬ ಇಷ್ಟ ಈ ಒಂದು ಬ್ಲೌಸಿನ ಡಿಸೈನ್. ತುಂಬ ಮಿನಿಮಲ್ ಆಗಿ ತುಂಬ ಎಲಿಗೆಂಟಾಗಿ ಕಾಣುತ್ತೆ ನಾವು ಹಾಕಿದಾಗ. ಸೊ ತುಂಬ ಇಷ್ಟ ಆಯಿತು ನನಗೆ ಈ ಒಂದು ಬ್ಲೌಸ್ ಆ್ಯಂಡ್ ಸ್ಯಾರಿ, ನಂಗೆ ತುಂಬ ಇಷ್ಟ, ಚೆನ್ನಾಗಿ ಕಾಣಿಸುತ್ತೆ ಈ ಸ್ಯಾರಿ ಆ್ಯಂಡ್ ಬ್ಲೌಸ್. ಓಕೆ, ಸೊ ನೆಕ್ಸ್ಟ್ ಬಂದ್ಬಿಟ್ಟು ನನ್ನ ಹಸ್ಬೆಂಡ್ ಮನೇಲಿ ಕೊಡಿಸಿದ್ದು. ಇದು ರಿಸೆಪ್ಷನ್ಗಂತ ನಾನು ತಗೊಂಡಿದ್ದು.
ನನ್ಗೆ ಒಂದು ಡ್ರೀಮ್ ಏನಂದ್ರೆ ನಂಗೆ ರೆಡ್ ಕಲರ್ ಸ್ಯಾರಿನೇ ಬೇಕು ಅಂತ. ಸೊ ತುಂಬಾ ಹುಡುಕಿ ಈ ಒಂದು ರೆಡ್ ಕಲರ್ ಸ್ಯಾರಿನೇ ನಾನು ತಗೊಂಡೆ. ಸೊ ನನ್ಗೆ ತುಂಬಾ ಇಷ್ಟ ಆಯ್ತು ಈ ಸೀರೆ. ಇದುವರೆಗೂ ಒಂದೇ ಸತಿ ಹುಟ್ಟಿದ್ದು, ಒಂದು 2 hours ಹುಟ್ಟಿರ್ಬೋದು ಅಷ್ಟೇನೆ ಈ ಸೀರೆನ, ಅದಾದ್ಮೇಲೆ ಮತ್ತೆ ಹುಟ್ಟೇ ಇಲ್ಲ. ಸೊ ಈ ಸೀರೆ ನನ್ಗೆ ನನ್ನ ಹಸ್ಬೆಂಡ್ ಮನೆಗೆ ಕೊಡ್ಸಿದ್ದು. ನಾವು ಶಿವಮೊಗ್ಗದಲ್ಲಿ ತಗೊಂಡಿದ್ದು, ಇದನ್ನ ರವಿ ಸಿಲ್ಕ್ಸ್ ಅಲ್ಲಿ ತಗೊಂಡಿದ್ದು. ಸೊ ನೀವು ನೋಡ್ತಿರ್ಬೋದು ಫುಲ್ಲು ರೆಡ್. ನಾನು ಹೇಳ್ದಂಗೆ ನಂಗೆ ರೆಡ್ ಕಲರ್ ಸ್ಯಾರಿನೇ ಬೇಕು ಅಂತ ಹೇಳಿ ತಗೊಂಡಿದ್ದು. ಇದರಲ್ಲಿ ಸೇಮ್ ಪ್ಯಾಟರ್ನ್ ಪಿಂಕ್ ಇತ್ತು, ನಂಗೆ ಪಿಂಕ್ ಇಷ್ಟ ಆಗಿಲ್ಲ, ರೆಡ್ ಇಷ್ಟ ಆಯ್ತು. ಸೊ ಹಾಗಾಗಿ ರೆಡ್ ತಗೊಂಡೆ. ನೀವು ನೋಡ್ಬೋದು ಈ ತರನೇ ಇರುತ್ತೆ, ಈ ತರ ಒಂದು ಲೀಫ್ ತರ ಒಂದು ಡಿಸೈನ್ ಇದೆ ಇದ್ರಲ್ಲಿ, ಗೋಲ್ಡನ್ ಜರಿಲ್ ಮಾಡಿದ್ದಾರೆ ಫುಲ್ಲು. ಸೊ ಇದು ರೆಡ್ ಕಲರ್ ಮೇಲೆ ಇದೇ ತರ ಆಲ್ ಓವರ್ ಸ್ಯಾರಿ ಇದೇ ತರ ಇರುತ್ತೆ. ಆಲ್ ಓವರ್ ಸ್ಯಾರಿ ನಿಮ್ಗೆ ಇದೇ ತರ ಬರುತ್ತೆ ಫುಲ್ಲು, ಅದಕ್ಕೆ ಈ ತರ ಗೋಲ್ಡ್ ಬಾರ್ಡರ್. ಎಷ್ಟು ಚೆನ್ನಾಗಿದೆ ಕಾಂಬಿನೇಷನ್ ಅಂದ್ರೆ ನನ್ಗೆ ತುಂಬಾ ಇಷ್ಟ. ನನ್ನ ಮದ್ವೆ ಸೀರೆಗಳು ಕಾಂಬಿನೇಷನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಬಂದಿದೆ. ಅಂಡ್ ಸೆರ್ಗ್ ಬಂದ್ಬಿಟ್ಟು ಅದಕ್ಕೆ ಈ ತರ ಇದೆ, ಫುಲ್ ಸೆರ್ಗ್ ತರ ಗೋಲ್ಡ್ ಮತ್ತೆ ರೆಡ್ ಮಿಕ್ಸ್ ಆಗಿ ಸೆರ್ಗ್ ಬಂದಿದೆ. ಅಂಡ್ ಇದ್ರದ್ದು ನಾನು ಕುಚ್ನ ಎಷ್ಟು ಚೆನ್ನಾಗಿ ಹಾಕೊಟ್ರು ಅಂದ್ರೆ ಅವರು ತುಂಬಾ ಚೆನ್ನಾಗಿ ಹಾಕೊಟ್ಟಿದ್ದಾರೆ. ಇದು ಕ್ರೋಶದಲ್ಲಿ ಎಣಿಸಿ ಹಾಕೊಟ್ರು ಇದನ್ನ. ಈ ಒಂದು ಸೀರೆ ತುಂಬಾ ಗ್ರ್ಯಾಂಡ್ ಆಗಿರೋದ್ರಿಂದ ತುಂಬಾ ಚೆನ್ನಾಗಿ ಕಾಣತ್ತೆ ಅಂತ ನನ್ಗೆ ಈ ತರ ಹಾಕೊಟ್ಟಿದ್ದಾರೆ. ಈ ಸೀರೆ ತುಂಬಾ ವೆಯ್ಟ್ ಇದೆ, ಹಾಗಾಗಿ ಎತ್ತಾಡೋದು ಸ್ವಲ್ಪ ಕಷ್ಟ. ಸೊ ಈ ತರ ಕಾಣತ್ತೆ, ಒಂದು ರೆಡ್ ಒಂದು ಯೆಲ್ಲೋ ಕಲರ್ ಹಾಕಿ ಅದಕ್ಕೆ ಸ್ಟೋನ್ ಇಂದೆಲ್ಲ ಹಾಕ್ಬಿಟ್ಟು ಕ್ರೋಶದಲ್ಲಿ ಹೆಣ್ದು ಕೊಟ್ಟಿರೋದು. ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಸೀರೆ ಉಟ್ಟಾಗ. ಬಟ್ ಇನ್ನೂ ಉಟ್ಟಿಲ್ಲ, ನಮ್ಮ ರಜತ್ ಮದ್ವೆಗೆ ಉಡ್ಬೇಕು ಅನ್ಕೊಂಡಿದ್ದೀನಿ ಈ ಸೀರೆನೆ. ಅಂಡ್ ನೀವು ನೋಡ್ಬೋದು ಇದೇ ಸೆರ್ಗು. ಸೊ ಆಲ್ ಓವರ್ ಸ್ಯಾರಿ ಬಂದ್ಬಿಟ್ಟು ಇದೇ ತರ ಇರುತ್ತೆ ನಿಮ್ಗೆ ಫುಲ್, ನಾನು ಹೇಳ್ದಂಗೆ ಈ ತರ ಇರುತ್ತೆ. ಓಕೆನಾ? ಸೊ ಇದ್ರ ಕಾಸ್ಟ್ ಬಂದ್ಬಿಟ್ಟು 20,000. ಸೊ ನಾನು ತಗೊಂಡಿದ್ದನ್ನ ರವಿ ಸಿಲ್ಕ್ ಅಲ್ಲಿ ತಗೊಂಡಿದ್ದು. ಸೊ 20,000 ರುಪೀಸ್ ಈ ಒಂದು ಸೀರೆ. ಸೊ ತುಂಬಾ ಹೆವಿ ಸೀರೆ, ತುಂಬಾ ಗ್ರ್ಯಾಂಡ್ ಸೀರೆ ಇದು. ತಗೊಂಡು ಎಲ್ಲೂ ಉಡ್ದೇನೆ ಬೇಜಾರಾಗಿರೋದು ಉಂಟು ಈ ಸೀರೆನ ತಗೊಂಡು, ಯಾಕೆಂದ್ರೆ 10,000 ಅಲ್ಲಿ ತಗೊಂಡಿದ್ರೆ ಎರಡು ಸೀರೆ ತಗೊಂಡಿದ್ರೆ ನಾನು ಮೋಸ್ಟ್ ಪ್ರಾಬಬ್ಲಿ ಒಂದೊಂದು ಮದ್ವೆಗೆ ಅಥವಾ ಇನ್ನೊಂದು ಫಂಕ್ಷನ್ ಅಂತ ಉಡ್ಬೋದಿತ್ತು. ಬಟ್ 20,000 ಸೀರೆನ ನಾನು ಬೇರೆ ಯಾರ್ದೋ ಮದ್ವೆಗೂ ಉಡಲ್ಲ. ಅಂಡ್ ಹತ್ರದವ್ರ ರಿಲೇಟಿವ್ಸ್ ಮದ್ವೆಗೆ ಹೊಸ ಸೀರೆ ತಗೊಂಡಿರ್ತೀವಿ. ಸೊ ಹೀಗೆ ಈ ಸೀರೆನ ಉಡಕ್ಕಾಗಿಲ್ಲ. ಸೊ ನೀವೇನಾದ್ರೂ ತಗೊಳ್ಳೋದಾದ್ರೆ ಇಷ್ಟೊಂದು ರೇಟ್ನ ಇನ್ವೆಸ್ಟ್ ಮಾಡಬೇಡಿ ಸೀರೆಗಳಿಗೆ ಅಂತ ಹೇಳ್ತೀನಿ. ಬಿಕಾಸ್ ಸುಮ್ಮನೆ ವೇಸ್ಟ್ ಆಗುತ್ತೆ, ಎತ್ತಿಟ್ಬಿಡ್ತೀವಿ. ಆ್ಯಂಡ್ ಯಾವುದೋ ಒಂದು ಫಂಕ್ಷನಿಗೆ ಉಡೋದಕ್ಕೆ ಇಷ್ಟೊಂದು ಸೀರೆ, ಬಟ್ ನಮ್ಮ ಫಂಕ್ಷನ್ ಅಂತ ಅಂದಾಗ ತಗೋಬೇಕು ಅನ್ಸುತ್ತೆ. ಬಟ್ ನನಗೆ ಈಗ ಅನ್ಸುತ್ತೆ ತಗೊಂಡ್ಮೇಲೆ. ಸೊ ಇದನ್ನ ನಮ್ಮ ರಜತ ಮದ್ವೆಗೆ ಬೆಳಗ್ಗೆ ಉಡೋಣ ಅಂತ ಎತ್ತಿಟ್ಕೊಂಡಿದ್ದೀನಿ. ಸೊ ಇದ್ರದ್ ಬ್ಲೌಸ್ ಬಂದ್ಬಿಟ್ಟು ತುಂಬಾ ಗ್ರ್ಯಾಂಡ್ ಆಗಿ ಹೊಲಿಸಿದೆ ನಾನು. ಇದಕ್ಕೆ 3,000 ಏನೋ ಪೇ ಮಾಡಿದೆ ಇದೊಂದು ಬ್ಲೌಸ್ಗೆ, ನೆನಪಿದೆ ಕರೆಕ್ಟ್ ಆಗಿ ಇದೊಂದು. ಸೊ ಈ ತರ ಫುಲ್ ತೋಳೆಲ್ಲ ವರ್ಕ್ ಮಾಡ್ಬಿಟ್ಟಿದ್ದಾರೆ, ನನಗೆ ಈಗ ಹಾಕೊಳಕ್ಕೆ ಒಂಥರ ಆಗುತ್ತೆ. ಈ ಸೀರೆನು ಅಷ್ಟೇ ಗ್ರ್ಯಾಂಡ್ ಆಗಿದೆ. ಅಂಡ್ ಈ ಬ್ಲೌಸು ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿದೆ. ಸೊ ಇದನ್ನ ನಾನು ಬೇರೆ ತರ ಐಡಿಯಾ ಮಾಡ್ಬೋದಿತ್ತು, ಗ್ರೀನ್ ಕಲರ್ ಆಪೋಸಿಟ್ ಕಲರ್ ನ ತೆಗೆದು ಹೊಲಿಸ್ಬೋದಿತ್ತು, ಆ ರೀತಿನೇ ಹೇಳಿದ್ರು. ನಾನು ಸರಿ ಅಂತ ಅನ್ಕೊಂಡು ಬಟ್ಟೆ ಗಿಟ್ಟೆ ತಗೊಳ್ಳೋಣ ಅನ್ನೋಷ್ಟೊತ್ತಿಗೆ ಲಾಕ್ಡೌನ್ ಆಯ್ತು. ಸೊ ಹಾಗಾಗಿ ಏನೂ ಮಾಡಕ್ ಆಗ್ಲಿಲ್ಲ. ಸೊ ಇರೋದಕ್ಕೆ ಒಂದು ಹೊಲಿರಿ ಅಂತ ಹೇಳ್ಬಿಟ್ಟು ಆ ಟೈಮಲ್ಲಿ ನನಗೆ ಟೈಲರ್ ಸಿಕ್ಕಿ ಈ ತರ ಡಿಸೈನ್ಸ್ ಎಲ್ಲ ಮಾಡಿಸಿ ಹೊಲಿಸ್ಕೊಡೋದೇ ಒಂದು ದೊಡ್ಡ ಕಷ್ಟ ಆಗ್ಬಿಟ್ಟಿತ್ತು, ಹೆಚ್ಚಾಗಿತ್ತು ನನಗೆ. ಸೊ ಇಷ್ಟೆಲ್ಲ ಆಗಿದ್ದೆ ಒಂದು ಹೆಚ್ ಅಂತ ಅನ್ಬೋದು. ಸೊ ಹಾಗಾಗಿ ಇದನ್ನೇ ಮಾಡಿಸ್ಕೊಂಡೆ. ಅದ್ರ ಮೇಲ್ಗಡೆನೆ ನೋಡೋಣ, ಇದಕ್ಕೆ ಒಂದು ಬೇರೆ ಬ್ಲೌಸ್ ನ ಹೊಲಿಸ್ಬೇಕು ಅನ್ಕೊಂಡಿದ್ದೀನಿ. ಬಟ್ ಇದನ್ನು ಹಾಳ್ ಮಾಡಕ್ ಇಷ್ಟ ಇಲ್ಲ, ಇಷ್ಟೊಂದು ಗ್ರ್ಯಾಂಡ್ ಸೀರೆ ಬ್ಲೌಸ್ ನ ಹಾಳ್ ಮಾಡೋದಕ್ಕೆ ಇಷ್ಟ ಇಲ್ಲ ನನಗೆ ಗ್ರ್ಯಾಂಡ್ ಆಗಿ ಹೊಲಿಸಿ. ಅಂಡ್ ಇದಕ್ಕೆ ಗೋಲ್ಡ್ ಕಲರ್ ಅಲ್ಲಿ ನಾನು ಗೋಲ್ಡ್ ಮತ್ತೆ ರೆಡ್ ಮಿಕ್ಸ್ ಮಾಡಿಬಿಟ್ಟು ಆ ಒಂದು ಡಿಸೈನ್ ನ ಮಾಡಿಸ್ಕೊಂಡೆ. ಸೊ ತೋಳಿ ಫುಲ್ಲು ಮಾಡಿಸಿದ್ದೀನಿ. ಅಂಡ್ ಹಿಂದೆ ಬ್ಯಾಕಿಗೂ ಅಷ್ಟೇ ಅದೇ ತರ ಲೀಫ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿ ಅವಾಗ ಅವರು ಟೈಲರ್ ಅಂಕಲ್ ಮಾಡಿಸ್ಕೊಟ್ಟಿದ್ ನನ್ಗಿದು ಚೆನ್ನಾಗಿದೆ. ಇದ್ರ ಬ್ಲೌಸ್ 3,000 ರುಪೀಸ್ ಏನೋ ನಾನು ಪೇ ಮಾಡಿದ್ದೀನಿ. ಅದಷ್ಟೇ ನನಗೆ ಎಕ್ಸಾಕ್ಟ್ ಆಗಿ ಇದು ಒಂದ್ರದ್ದೇ ಕರೆಕ್ಟ್ ಆಗಿ ರೇಟು ಬ್ಲೌಸ್ ಇಂದು ಎಲ್ಲ ನೀಟಾಗಿ ಗೊತ್ತಿರೋದು ಅಷ್ಟೇನೆ. ಸೊ ಇದು ಈ ತರ ಇದೆ. ಸೊ ಇದು ಕೆಳಗಡೆ ಒಂದು ಬೀಡ್ಸ್ ಹಾಕ್ಸ್ಕೋಬೇಕು. ಸೊ ಇವಾಗ ಆ ತರ ಟ್ರೆಂಡ್ ಬಂದಿದೆ, ಹಾಕ್ಸ್ಕೊಳ್ಳೋಣ ಅನ್ಕೊಂಡಿದ್ದೀನಿ, ನೋಡೋಣ. ಅಂಡ್ ಇದಿಷ್ಟು ಸೀರೆ ಬ್ಲೌಸು. ಸೊ ಯಾ, ಇದಾಗಿತ್ತು ನನ್ನ ಸೀರೆಯ ಕತೆ. ಆ್ಯಂಡ್ ನನ್ನ ಮದ್ವೆ ಸೀರೆಗಳು ನಿಮಗೂ ಇಷ್ಟ ಆಗಿರ್ಬೋದು ಅನ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಗುತ್ತೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನಾನು ಮಾಡಿದ ತಪ್ಪನ್ನ ನೀವು ಮಾಡಬೇಡಿ, ಸೀರೆಗೆ ಅಷ್ಟೊಂದು ದುಡ್ಡನ್ನ ಹಾಕಬೇಡಿ. ಆ್ಯಂಡ್ ಒಂದೇ ಥರದ ಕಲರ್ ಬ್ಲೌಸ್ ಬಂದಿದ್ರೆ ದಯವಿಟ್ಟು ಆಪೋಸಿಟ್ ಕಲರ್ನ ಹೊಲಿಸ್ಕೊಳ್ಳಿ. ಸೊ ಚೆನ್ನಾಗಿ ಕಾಣಿಸುತ್ತೆ, ಇನ್ನೂ ಚೆನ್ನಾಗಿ ಕಾಣ್ಬೋದು ಅಂತ. ಸೊ ಹೋಪ್ ಎಲ್ರಿಗೂ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.